ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಸರ್, ಈ ಸರ್ಕಾರಿ ಕಚೇರಿಗಳಲ್ಲಿ ವಾಟ್ಸಪ್, ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣಗಳನ್ನು ನೋಡಿಕೊಂಡು ಕೆಲಸದಿಂದ ಗಮನ ಕಳ್ಕೊಳ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿದೆ, ಅದು ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ, ಗಮನಕ್ಕೆ ಬಂದಿಲ್ಲ, ಅನುಭವ ಕೂಡ ಆಗಿದೆ. ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದರೂ ಕೂಡ ಸರ್ಕಾರಿ ನೌಕರಿಗಳ ಕೈಯಲ್ಲಿ ಎರಡು ಮೊಬೈಲ್ ಇದ್ದೇ ಇರುತ್ತೆ, ಒಂದು ಮೊಬೈಲ್ ಇದ್ದೇ ಇರುತ್ತೆ. ಆ ಮೊಬೈಲ್ಗಳಲ್ಲಿ ವಾಟ್ಸಪ್, ಫೇಸ್ಬುಕ್, ನಾವು ಯಾವ ರೀತಿ ಒಂದು ಅರ್ಧ ಗಂಟೆಗೆ ಒಂದ್ಸಿ ಚೆಕ್ ಮಾಡ್ತೀವೋ ಆ ರೀತಿ ಅವರು ಕೂಡ ಚೆಕ್ ಮಾಡ್ತಾರೆ. ಕೆಲವರು ಅಂತೂ ಅದರಲ್ಲಿ ಎಡಿಟ್ ಆಗ ಒಂದು ಅಡಿಟ್ ಆಗಿಬಿಟ್ಟಿರ್ತಾರೆ. ಯಾವ ರೀತಿ ಫೇಸ್ಬುಕ್ಕು, ವಾಟ್ಸಪ್ ಅಂದರೆ ಮನೆ ಕುಟುಂಬದಿಂದ ಫೋಟೋಗಳು ಬರ್ತಾಯಿರ್ತವೋ, ಫ್ರೆಂಡ್ಸ್ಗಳಿಂದ ಫೋಟೋ ಬಂದಿರ್ತವೆ, ಅವ್ರ ಗ್ರೂಪ್ಗಳು ಇರ್ತವೆ, ಅವ್ರ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೋ ಒಂದು ಇರ್ತವೆ, ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗ್ತಾ ಇರ್ತವೆ ಅನ್ನೋದನ್ನ ಚೆಕ್ ಮಾಡ್ತಾ ಇರ್ತಾರೆ. ಇದು ಒಂದು ಸರ್ಕಾರಿ ಕಚೇರಿಗಳಲ್ಲಿ ಶತ್ರು ಆಗಿ ಸಾರ್ವಜನಿಕರಿಗೆ ಕಾಡ್ತಾ ಇದೆ. ಯಾವ ರೀತಿ ಅಂದರೆ, ನೀವು ಒಬ್ಬ ಕ್ಲರ್ಕ್ನ ನೋಡೋಕೆ ಹೋಗ್ತೀರಾ, ಅಥವಾ ಒಬ್ಬ FDI ನೋಡೋಕೆ ಹೋಗ್ತೀರಾ, ಅಥವಾ ಒಬ್ಬ IAS ಆಫೀಸರ್ ನೋಡ್ತೀರಾ, ಅಥವಾ ಒಬ್ಬರು KS ಆಫೀಸರ್ ನೋಡ್ತೀರಾ, ಎಲ್ಲರೂ ಕೂಡ ಅವರು ಬಿಸಿ ಆಗಿರ್ತಾರೆ, ಫುಲ್ ಬಿಸಿ. ಎದುರುಗಡೆ ಫೈಲ್ಸ್ಗಳು ಇರ್ತವೆ, ಇಲ್ಲೂ ಫೈಲ್ ಇರ್ತವೆ, ಮೈದಲ್ಲಿ ಅವ್ರ ತಲೆ ಮತ್ತು ಕೈಲಿ ಒಂದು ಮೊಬೈಲ್. ನೀವು ಅವ್ರನ್ನ ಏನೋ ಒಂದು ಹೋಗಿ ಸರ್ ನಮಸ್ಕಾರ ಏನೋ ಅಂತ ಹೇಳೋಕೆ ಹೋಗ್ತೀರಾ, ಏನೋ ಮಾತಾಡೋಕೆ ಹೋಗ್ತೀರಾ, ಅವನು ವಾಟ್ಸಪ್ನಲ್ಲಿ ಅದೇನೋ ಚೆಕ್ ಮಾಡಿ ಒಂದು ರಿಪ್ಲೈ ಮಾಡ್ತಾ ಇರ್ತಾರೆ. ಸೊ ಸಮಯದ ಅಭಾವ ಎಷ್ಟಿದೆ ಅಂದರೆ ಸರ್ಕಾರಿ ನೌಕರಿಗಳಲ್ಲಿ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆ 5:30 ಸರ್ಕಾರಿ ಕಚೇರಿಗಳು ಕ್ಲೋಸ್ ಆಗ್ಬಿಡ್ತವೆ. ಈ 10 ಗಂಟೆಗೆ ಸ್ಟಾರ್ಟ್ ಆದಾಗ ಇವರು ಕೆಲವರು ಬರೋದು 10:00, 10:00 ಬಂದ ತಕ್ಷಣ ಟೀ ಕುಡಿಯೋಕೆ ಹೋಗ್ತಾರೆ, ಬಂದು ಕುತ್ಕೊಳ್ಳೋದು 11 ಗಂಟೆಗೆ. 11 ಗಂಟೆಗೆ ಕುಂದ್ಕೊಂಡ್ರೆ ಅವ್ರು ಕುಂದ್ಕೊಂಡ ತಕ್ಷಣ ಫಸ್ಟ್ ಫೈಲ್ಸ್ ನೋಡ್ತಾರೆ, ನೆನ್ನೆದೇನಾಗಿದೆ ಅದು ನೋಡ್ತಾರೆ. ಅದಾದ ತಕ್ಷಣವೇ 11:00 ಸ್ಟಾರ್ಟ್ ಆದರೆ 12 ಗಂಟೆವರೆಗೂ ಆ ಕೈಯಲ್ಲಿರೋ ಮೊಬೈಲ್ನೇ ನೋಡ್ತಾ ಇರ್ತಾರೆ. ಸಾರ್ವಜನಿಕರಿಗಂತೂ 3 ಗಂಟೆ ಮೇಲೆ ಬನ್ನಿ ಅಂತಾರೆ. ಸೊ ಇವ್ರು ಇಷ್ಟು ಟೈಮಲ್ಲಿ ಎಷ್ಟು ಕೆಲಸಗಳನ್ನ ತೆಗಿಬೋದು, ಎಷ್ಟು ಫೈಲ್ಗಳನ್ನ ಡಿಸ್ಪೋಸ್ ಮಾಡ್ಬೋದು, ಎಷ್ಟು ಫೈಲ್ಗಳು ಪೆಂಡಿಂಗ್ ಇದ್ದಾವೆ ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರೆ, ನೀವು ಎಲ್ಲೇ ಹೋದರೂ ಕೂಡ ಸಾವಿರಾರು ಗಟ್ಟಲೆ ಫೈಲ್ಗಳು ಹೊಸದಾಗಿ ಬರ್ತಾ ಇರ್ತವೆ, ಹೊಸದಾಗಿ ರಿಜಿಸ್ಟರ್ ಆಗ್ತಿರ್ತವೆ, ಹೊಸದಾಗಿ ಡಿಸ್ಪೋಸು ಆಗ್ತಿರ್ತವೆ. ಸೊ ಇದ್ರ ಮಧ್ಯದಲ್ಲಿ ಅವರು ಫೇಸ್ಬುಕ್ ಮತ್ತು ವಾಟ್ಸಪ್ಗೆ ಅಡಿಟ್ ಆಗಿಬಿಟ್ರೆ ಅವರು ಎಷ್ಟು ಗಂಟೆ ಕಾಲ ಅವರು ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ಬೋದು ಅನ್ನೋದು ಪ್ರಶ್ನೆ. ನೀವು ಕರೆಕ್ಟಾಗಿ ಅವ್ರ ಗಮನ ಕೊಟ್ಟು ಮಾಡೋದಾದರೆ ದಿನಕ್ಕೆ 1 ರಿಂದ 1.5 ಅವರ್, 2 ಅವರ್ ಮಾತ್ರ ಕೆಲಸ ಮಾಡ್ತಾರೆ. ಯಾಕೆಂದರೆ 2 ಗಂಟೆಗೆ ಊಟ, 2 ಗಂಟೆಗೆ ಊಟ ಅಂದರೆ 1:30 ರೆಡಿ ಆಗ್ತಾರೆ. ಪಾಪ ಏನಿದೆ ನಿಮ್ಮನೇಲಿ ಅಡುಗೆ, ನಮ್ಮನೇಲಿ ಏನು ಅಡುಗೆ ಅಂತ ಕೇಳಿಕೊಂಡು ಅವರು ಅದಕ್ಕೆ ರೆಡಿ ಆಗ್ತಾರೆ. ಇನ್ಯಾರಾದರೂ ಕಸ್ಟಮರ್ಸ್ ಬಂದರೆ ಅವ್ರ ಜೊತೆ ಊಟಕ್ಕೆ ಹೋಗೋಕ್ಕೆ ಫೈಲ್ಗಳನ್ನ ಎತ್ತಿರ್ತಾರೆ. ತಿರ್ಗಾ ಬರೋದು 3 ಗಂಟೆಗೆ, 3 ಗಂಟೆಗೆ ಬಂದ ತಕ್ಷಣ ಏನು ಸಾರ್ವಜನಿಕರು ಯಾರೋ ಬರ್ತಾರೆ, ಏನೋ ಮಾಡ್ತಾರೆ, ಇವರೇ ಒಂದು ವ್ಯವಹಾರಗಳು ಇರ್ತವೆ. ಅದ್ರ ಮೈದಲ್ಲಿ ಈ ಫೇಸ್ಬುಕ್ಕು ವಾಟ್ಸಪ್ ಅಂತೂ ಕೂಡ ನಮ್ಮ ಕಚೇರಿಗಳಲ್ಲಿ ಶತ್ರುನೇ. ಸರ್, ನೀವು ಇದನ್ನು ಗಮನಿಸಿ, ಇವಾಗ ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ರೈತ ಹಳ್ಳಿ ಕಡೆಯಿಂದ ಬಂದಿರ್ತಾನೆ, ಅವನಿಗೊಂದು 500 ರೂಪಾಯಿಯೋ ಒಂದು ಪಿಂಚಣಿನೋ ಏನೋ ಒಂದು ಬರಬೇಕಾಗತ್ತೆ. ಈತ ಅಲ್ಲಿ ಹೋದಾಗ, ಆ ಒಂದು ಕಚೇರಿಯಲ್ಲಿ ಹೋದಾಗ ಯಾವುದೋ ಒಂದು ಎವ್ರಿಡೇ ದೇರ್ ಇಸ್ ಎ ನ್ಯೂಸ್, ಏನೋ ವಾಟ್ಸಪ್ನಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಯಾವಾಗಲೂ ಕೂಡ ಒಂದು ಬಿಸಿ ಬಿಸಿ ಸುದ್ದಿ ಇದ್ದೇ ಇರುತ್ತೆ, ಹೊಸ ವಿಚಾರಗಳು ಇರ್ತವೆ. ಇದರಲ್ಲಿ ಒಂದು ತಳ್ಳಿನಾಗಿ ಆತನಿಗೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ, ಯಾರು ಬಂದಿರ್ತಾನೆ ಅವನು ಕೊನೆಗೆ ಅಲ್ಲಿಂದ ಎಲ್ಲೋ ಬಸ್ ಚಾರ್ಜ್ 100 ರೂಪಾಯಿಗೋಸ್ಕರ 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡಿಕೊಂಡು ಕಚೇರಿಗೆ ಬಂದಿರ್ತಾನೆ. ಆತ 3 ದಿನ ಮತ್ತೆ ಅಲಿಬೇಕು, ಯಾರಿಗೋಸ್ಕರ? ಈ ಅಧಿಕಾರಿನ ಮಾತಾಡ್ಸೋಕ್ಕೋಸ್ಕರ. ಈ ಅಧಿಕಾರಿಗೆ ಗಮನ ಇಲ್ಲಿದೆ, ಫೇಸ್ಬುಕ್ಕು ಮತ್ತು ವಾಟ್ಸಪ್ನಲ್ಲಿ ಇರುತ್ತೆ. ಸೊ ಈ ವಾಟ್ಸಪ್ ಅನ್ನೋವಂಥದ್ದು ಏನಿದೆ, ಇದರಲ್ಲಿ ಅವರು ಎಷ್ಟು ಟೈಮ್ ಆನ್ಲೈನ್ ಬಂದಿರ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಕಂಪ್ಲೀಟಾಗಿ ನೀವು ಸರ್ಕಾರಿ ಕಚೇರಿಗಳು ಆಗಲೇ ನಾವು ವೈಫೈಗಳನ್ನ ಕೊಟ್ಟಿದ್ದೀವಿ, ಆನ್ಲೈನಲ್ಲೇ ಇರ್ತಾರೆ, ಫೇಸ್ಬುಕ್ಗಳಿರ್ತಾರೆ. ನನ್ನ ಅನುಭವ ಸರ್, ಎಷ್ಟೋ ಕಚೇರಿಗಳಲ್ಲಿ ನಾನು ಹೋದಾಗ ಫೋಟೋ ಸೆಷನ್ ಮಾಡಿ ಸ್ಟೇಟಸ್ಗಳನ್ನ ಅಪ್ಡೇಟ್ ಮಾಡೋದು ಕೂಡ ನೋಡಿದ್ದೀನಿ. ದಿ ಆರ್ ಬಿಸಿ ಇನ್ ದಟ್ ವರ್ಕ್. ಏತಕ್ಕೆ ಅಂದರೆ ಅವರು ಅವ್ರ ಫ್ರೆಂಡ್ಸ್ಗಳಿಗೆ ತೋರಿಸ್ಬೇಕಾಗುತ್ತೆ, ಆ ಕಚೇರಿಯಲ್ಲೇ ಆದ ಒಂದು ಕಾಂಪಿಟೇಷನ್ಗಳು, ಆ ಕಚೇರಿಯಲ್ಲೇ ಒಳ್ಳೆ ಬಟ್ಟೆ ಹಾಕೊಂಡು ಬಂದು ನಾನು ನೋಡೋದು, ಹೆಂಗಸುಗಳು ನನ್ನ ಸೀರೆ ಹೆಂಗಿದೆ ಅಂತ ತೋರಿಸ್ಕೊಳ್ಳೋವಂಥದ್ದು. ಇನ್ನೇನಾದರೂ ಸರ್ಕಾರಿ ಕಚೇರಿ ನೌಕರಿಗಳ ಮನೆಗಳಲ್ಲಿ ಮದುವೆನೋ ಸಂಭ್ರಮನೋ ಇದ್ದರೆ 1 ವಾರದ ಮುಂಚೆನೇ ಸ್ಟಾರ್ಟ್ ಆಗ್ಬಿಡ್ತವೆ, ಎಲ್ಲಿ ಶಾಪಿಂಗ್ ಹೋಗಬೇಕು, ಈ ಬಟ್ಟೆ ನೋಡು, ಆ ಬಟ್ಟೆ ನೋಡು. ಸೊ ಇದು ಬೇಕಾ ನಮಗೆ? ಸರ್ಕಾರಿ ನೌಕರಿಗಳ ಒಂದು ಜವಾಬ್ದಾರಿ ಏನು? ಅವರು ಕೆಲಸ ಮಾಡಬೇಕು. ಎಷ್ಟು ಅವರು ಕೆಲಸ ಮಾಡಬೇಕು? 8 ಅವರು ಕುಂತಿರೋ ಕಡೆ ಕೆಲಸ ಮಾಡಬೇಕಾಗತ್ತೆ. ಯಾಕೆ ನಾವು ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಮೊಬೈಲ್ಗಳನ್ನ ಆಚೆ ಇಟ್ಟು ಬರ್ತಾರೆ? ಅವರು ಫ್ಯಾಮಿಲಿಗೆ ಏನಾದ್ರು ಅರ್ಜೆಂಟ್ ಫೋನ್ ಬಂದರೆ ಅವ್ರು ಆಚೆ ಬಂದು 2 ಅವರ್ಗೊಂದ್ಸರಿ ಚೆಕ್ ಮಾಡ್ತಾರೆ, ಇಡ್ತಾರೆ, 5 ನಿಮಿಷ ಕಾಫಿ ಬ್ರೇಕ್ ಕೊಡ್ತಾರೆ. ಈ ಥರ ಒಂದು ಪಾಲಿಸೀಸ್ಗಳು ಮಾಡಿದ್ರೆ ನಮ್ಮ ರಾಜ್ಯದಲ್ಲಿರುವಂಥ ಎಷ್ಟೋ ಫೈಲ್ಸ್ಗಳು ಡಿಸ್ಪೋಸ್ ಆಗ್ತವೆ. ಇದನ್ನು ಕೇಳೋರು ಯಾರೂ ಇಲ್ಲ. ಯಾಕಂದರೆ ಆ ಒಂದು ಕಚೇರಿಗೆ ಹೋದರೆ ನಾವು ಅಲ್ಲಿ JD ಅಂತ ಯಾರು ಹೆಡ್ ಇರ್ತಾನೋ ಅಥವಾ AD ಅಂತ ಯಾರು ಇರ್ತಾನೋ ಅವರಿಂದ ಹಿಡಿದು ಅಲ್ಲಿನ
ಯಾರು ಫೈಲ್ ಕೊಡ್ತಾರೆ ಒಂದು ಡಿ ಗ್ರೂಪ್ನ ಕೆಲಸ ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ಅದರಲ್ಲಿ ತಲೀನರಾಗಿರ್ತದೆ. ಅದನ್ನು ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ನೀವು ಹೋಗಿ ಎಷ್ಟೇ ಬಿಸಿಲಲ್ಲಿ ಹೋಗಿ ಎಷ್ಟೇ ಇದರಲ್ಲಿ ಹೋಗಿ ತಂಪಾಗಿ ಫ್ಯಾನ್ ಕೆಳಗಡೆ ನಕ್ಕೊಂಡು ಅವರು ಮೊಬೈಲ್ ನೋಡ್ತಿರ್ತಾರೆ. ನಿಮ್ಮ ಮಗ ನೋಡಿ ಅವ್ರು ಮಾತಾಡೋದೇ ಇಲ್ಲ. ಯಾಕೆ ಅಂದರೆ ಅವ್ರ ಮೊಬೈಲ್ನಲ್ಲಿ ಯಾವುದೇ ಸರ್ಕಾರಿ ಕಚೇರಿ ಕೆಲಸ ಮಾಡ್ತಿರಲ್ಲ. ಅವ್ರು ಮಾಡ್ತಿರುವಂಥದ್ದು ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನ ಮಾಡ್ತಾ ಇರ್ತಾರೆ, ಅಥವಾ ಅವ್ರಿಗೆ ಸಂಬಂಧಪಟ್ಟಂಥ ಸ್ನೇಹಿತರುಗಳ ಸ್ಟೇಟಸ್ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ. ಸೊ ಇದು ನಿಷೇಧ ಆಗಲೇಬೇಕಾಗತ್ತೆ ಸರ್, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಮಾಜ ಹಾಳಾಗೋಗುತ್ತೆ, ಕಚೇರಿಗಳಲ್ಲಿ ಕೆಲಸಗಳಾಗಲ್ಲ. ಎರಡನೇದು, ಯಾವುದೇ ಸರ್ಕಾರಿ ನೌಕರ ಆತ ಪರ್ಸ್ನಲ್ ನಂಬರ್ನ ಕೊಡಲ್ಲ, ನೀ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಹಾಗಾದರೆ ಪರ್ಸ್ನಲ್ ನಂಬರ್ನ ಅವ್ರ ಕಚೇರಿ ಒಳಗಡೆ ಯಾಕೆ ಎತ್ಕೊಂಡು ಹೋಗಬೇಕು? ಇದನ್ನು ನಾವು ಯಾವ ಪ್ರಶ್ನೆ ಮಾಡ್ತೀವಿ? ಯಾವ ಸರ್ಕಾರಿ ಕಚೇರಿಗಳಲ್ಲಿ ನೀವು ಹೋದಾಗ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನಗ್ತಾ ಇರ್ತಾರ, ಅವ್ರಿಗೆ ದಯವಿಟ್ಟು ಗದರಿ, ಸರ್ ನಮ್ಮನ್ನ ನೋಡಿ ನಿಮ್ಮ ಫೇಸ್ಬುಕ್ಕು ವಾಟ್ಸಪ್ನ ಆಮೇಲೆ ಚಾಲನೆ ಮಾಡಿರುವಂತೆ, ಇಲ್ಲಾಂದರೆ ನನಗೊಂದು ನಿಮ್ಮ ವಾಟ್ಸಪ್ ನಂಬರ್ ಕೊಡಿ, ಹೇಗೋ ನೀವು ಅಡಿಟ್ ಆಗಿದ್ದೀರಿ, ನಾನು ಅದರಲ್ಲೇ ನಿಮ್ಗೆ ರಿಕ್ವೆಷನ್ ಕಳಿಸ್ತೀನಿ, ಅದರಲ್ಲೇ ಡಿಸ್ಪೋಸ್ ಮಾಡಿ, ನಿಮಗೂ ಒಂದು ಸ್ವಲ್ಪ ಮಜಾ ಸಿಗುತ್ತೆ, ನನಗೂ ಬೇಗ ಕೆಲಸ ಹೋಗುತ್ತೆ, ಕೆಲಸಗಳು ಮುಗಿಯುತ್ತೆ ಅನ್ನೋ ರೀತಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸರ್ಕಾರಿ ನೌಕರಿಗಳಿಗೆ ನೀವು ಎದುರೋದನ್ನ ನಿಲ್ಲಿಸಿ. ಒಬ್ಬ ತಹಶೀಲ್ದಾರ್ ಇರಲಿ, ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರಲಿ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇರಲಿ ಅಥವಾ ಎ ಸಿ ಪಿ ಇರಲಿ, ಅವ್ರು ಕುಂತಿರೋದು ಸಂವಿಧಾನದ ಒಂದು ಅಡಿಯಲ್ಲಿ. ಅಂದರೆ ಸರ್ಕಾರ ಅಂದರೆ ನಾವು ಮತದಾರರು, ನಾವು ವೋಟ್ ಹಾಕಿ ಅಥವಾ ನಮ್ಮ ಒಂದು ಟ್ಯಾಕ್ಸ್ ದುಡ್ಡಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಅವ್ರಿಗೆ ಎಲಿಜಿಬಿಲಿಟಿ ಇರುತ್ತೆ, ಅವ್ರಿಗೆ ಕೆಲಸ ಸಿಗುತ್ತೆ, ದೇ ಆರ್ ಸೇಫ್, ದೇರ್ ಫ್ಯಾಮಿಲಿ ಸೇಫ್, ಅವ್ರಿಗೆ ಹೋಗುವಂಥ ದುಡ್ಡು ನಾವು ಕಟ್ಟಿರುವಂಥ ಟ್ಯಾಕ್ಸ್ನಲ್ಲಿ. ನಾವು ಅವ್ರ ಮುಂದೆ ಕೈ ಕೊಟ್ಕೊಂಡು ಎದುರುಕೊಂಡು ನಿಂತ್ಕೊಂಡಂಥ ಪರಿಸ್ಥಿತಿ ಇಲ್ಲ. ಯಾರನ್ನೂ ಕೂಡ ಸಾಯಬ್ರು ಅಂತ ಕರಿಬೇಡಿ. ನಾನು ಪ್ರತಿಯೊಂದು ನನ್ನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಸರ್ಕಾರಿ ನೌಕರಿಗೆ ನೀವು ಸಾಯಬ್ರು ಅಂತ ಕರಿಬೇಡಿ, ಮಿಸ್ಟರ್ ಅವ್ರ ಹೆಸರಿದೆ ಪಕ್ಕದಲ್ಲಿ, ಅವರೇ ಅಂತ ಗೌರವ ಕೊಡೋಣ, ವಯಸ್ಸಿಗೆ ಗೌರವ ಕೊಡೋಣ, ವ್ಯಕ್ತಿಗೆ ಗೌರವ ಕೊಡೋಣ. ಅದು ಬಿಟ್ಟು ಕುರ್ಚಿ ಗೌರವ ಕೊಡೋಂಥದ್ದಿಲ್ಲ, ಕುರ್ಚಿ ಶಾಶ್ವತ ಅಲ್ಲ. ಹಾಗಾಗಿ ಈ ವಾಟ್ಸಪ್ ಮತ್ತು ಫೇಸ್ಬುಕ್ನ ಸರ್ಕಾರಿ ನೌಕರಗಳು ಯೂಸ್ ಮಾಡಬಾರ್ದು ಯಾವಾಗ ತನ್ನ ಕಚೇರಿಯ ಸಮಯದಲ್ಲಿ, ಬಿಕಾಸ್ ಆ ಟೈಮು ನಂದು, ನಿಮ್ಮದು, ಮತ್ತು ಈ ಸಾರ್ವಜನಿಕರದ್ದು, ಈ ರಾಜ್ಯದ್ದು, ನಾವು ಕಟ್ಟುವಂಥ ತೆರಿಗೆ ಅಮೌಂಟ್ ಸಮಯ ಅದು. ಆ ಸಮಯವನ್ನು ಹಾಳು ಮಾಡಿಕೊಂಡು ಇವರು ಆರಾಮಾಗಿ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಫೋಟೋಸ್ಗಳು ಹಾಕ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ನಡೆದಿದೆ ಅಂತ ವಿಚಾರಗಳನ್ನ ಮಾತಾಡಿಕೊಂಡು ಅದ್ರ ಬಗ್ಗೆ ಕಾಮೆಂಟ್ಸ್ಗಳು ಬೇರೆ ಮಾಡಿಕೊಂಡು ಏನರ್ಥ ಇರಲಿ. ಇವಾಗ ನಾನು ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಓದೋ ಹುಡುಗ 8 ಅವರ್ ಒಂದು ಕಡೆ ಕುಂದ್ಕೊಂಡು ಓದ್ತಾ ಇರ್ತಾನೆ, ಅವ್ನ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಅವ್ನು ಗಮನ ಹರಿಸೋದು ಕೇವಲ 1 ಗಂಟೆನೋ 1.5 ಅವರೋ, ಅಥವಾ ತಂದೆ ತಾಯಿಗಳು ಅದನ್ನ ಬೈತಾರೆ, ಕಿತ್ಕೊಂತೀವಿ, ಏಯ್ ಮೊಬೈಲ್ ಇಟ್ಕೊಂಡು ಹೆಂಗೆ ಓದೋಕ್ಕಾಗುತ್ತೆ, ಟಿ ವಿ ಆನ್ ಮಾಡ್ಕೊಂಡು ಹೆಂಗೆ ಓದೋಕ್ಕಾಗುತ್ತೆ ಅಂತ. ಅದೇ ರೀತಿ ಅಲ್ವಾ, ಸರ್ಕಾರಿ ಕಚೇರಿಯಲ್ಲಿ ಇರುವಂಥ ಫೈಲ್ಸ್ಗಳನ್ನ ಪರಿಶೀಲನೆ ಮಾಡಬೇಕು ಅಂದರೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಏನೋ ಒಬ್ಬ ಒಂದು 5 ಫೈಲ್ನ 5 ಜನರಿಗೆ ಹೇಳಿ ಕಳಿಸ್ಬಿಡ್ತಾರೆ, 6ನೇ ಅವರು ಒತ್ತಡ ಮಾಡ್ತಾನೆ, ಅವಾಗ ಏನೋ ಒಂದು ಎಂಜಿಲ್ ಹಾಕಿ ಪೇಪರ್ ನೋಡ್ಬಿಟ್ಟು ನೀವೆಲ್ಲ ಕೊಟ್ಬಿಡಿ, ನೀವು ಅವ್ರನ್ನ ನೋಡಿ ಅನ್ನೋದಲ್ಲ. ಸೊ ಈ ಫೇಸ್ಬುಕ್ ಆ್ಯಂಡ್ ವಾಟ್ಸಪ್ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಕೈಲಿರುವಂಥದ್ದು ನಮ್ಮ ಶತ್ರು ಆಗಿ ಕಾಣಿಸ್ತಿದೆ. ಹಾಗಾಗಿ ದಯವಿಟ್ಟು ನಾನು ಹೇಳೋದು, ಇದನ್ನು ಬದಲು ಮಾಡೋಕ್ಕಂತೂ ಆಗಲ್ಲ. ಯಾರು ಬದಲು ಮಾಡ್ಬೋದು ಅಂದರೆ, ನೀವೇನಾದ್ರೂ ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ಕೇಳಿ, ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ನಿಮ್ಮ ಬಾಯಿಯೇ ಸೊಲ್ಯೂಷನ್. ಏನು ನಾನು ಕ್ಯಾಮ್ರಾ ಮುಂದೆ ಕುಂದ್ಕೊಂಡು ಮಾತಾಡ್ತಿದ್ದೀವಿ, ನೀವು ಆ ಸರ್ಕಾರಿ ನೌಕರಿಗಳ ಮುಂದೆ ಮಾತಾಡ್ಬೇಕಂದಾಗ ಅವ್ರಿಗೆ ಅವಮಾನ ಆಗೋ ರೀತಿನೋ ನೋವಾಗೋ ರೀತಿನೋ ದಯಮಾಡಿ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಸೈಡಿಗೆ ಇಟ್ಬಿಟ್ಟು ನಮ್ಮನ್ನ ನೋಡಿ ಅಂತ ಹೇಳ್ತೀನಿ. ಕೆಲವರಂತೂ ರಮ್ಮಿ ಆಡೋದನ್ನು ಕೂಡ ನೋಡಿದ್ದೀನಿ, ಕೆಲವರು ಹೋ ರಮ್ಮಿ ಸರ್ಕಾರಿ ನೌಕರರು ರಮ್ಮಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀನಿ, ಎದುರುಗಡೆ 100 ಫೈಲ್ ಹಿಡಿದ್ರು ಕೂಡ ರಮ್ಮಿ ಆಡಿಕೊಂಡು ಟೈಮ್ ಪಾಸ್ ಮಾಡೋದನ್ನ ನೋಡಿದ್ದೀನಿ. ಇದ್ರ ಬಗ್ಗೆ ಪ್ರಶ್ನೆ ಮಾಡೋರು ಯಾರು ನಾವು? ಇನ್ನು ಪ್ರಶ್ನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಸೊಲ್ಯೂಷನ್ ಸಿಗುತ್ತೆ, ಹಾಗೆ ಎಷ್ಟೋ ಫೈಲ್ಗಳು ಡಿಸ್ಪೋಸ್ ಆಗ್ತವೆ. ಹಾಗಾಗಿ ಯಾರಾದರೂ ತಮ್ಮ ಸಮಯ ಇದ್ದರೆ ತಮ್ಮ ಒಂದು ಲೆಟರ್ನ ಬರೆದು ಅಥವಾ ಇಮೇಲ್ ಮಾಡಿ ನನ್ನ ಒಂದು ಕಚೇರಿಗೋ ಅಥವಾ ನಿಮ್ಮ ಯಾವುದೋ ಒಂದು ಕಚೇರಿಗಳಿಗೋ ಪೋಸ್ಟ್ ಮಾಡಿದ್ರೆ ಇದು ಬದಲಾವಣೆ ಆಗ್ಬೋದು ಅಂತ ಹೇಳಿ ನನಗನ್ಸುತ್ತೆ. ಥ್ಯಾಂಕ್ ಯು.